स्वागत नानुस्मिता वार्डिन जनर प्रीति विश्वास गळिसिद्देने विनः नानु यारिगू तोंदरे नीडिल्ल अंत 21ने वार्डिन युवा मुखंड हनुमंतपुर रवीश जंगीर तिळिसिदरु। ತುಮಕೂರಿನ ವಿದ್ಯಾನಗರದ ನೇತಾಜಿ ರಸ್ತೆ ಬಳಿ ಕರ್ನಾಟಕ ಸಂಸ್ಕೃತಿ ಸಂರಕ್ಷಣಾ ವೇದಿಕೆ ಆಯೋಜಿಸಿದ್ದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರವೀಶ್ ಜಾಂಗೀರ್ ಮಾತನಾಡಿದರು। ತಮ್ಮ ಪತ್ನಿ ಈ ವಾರ್ಡಿನ ಸದಸ್ಯೆಯಾಗಿದ್ದು ಮೇಯರ್ ಆಗಿ ಕೆಲಸ ಮಾಡಿದ್ದು ತಾವಾಗಲಿ ತಮ್ಮ ಪತ್ನಿ ಆಗಲಿ ವಾರ್ಡಿನ ಜನರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ನೀಡಿಲ್ಲ। ಕುಡಿಯುವ ನೀರು ವಿದ್ಯುತ್ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಮೊದಲ ಆದ್ಯತೆ ನೀಡಿದ್ದಾಗಿ ರವೀಶ್ ತಿಳಿಸಿದರು। ಇವ್ರ ಪಾರ್ವ ಕೊಳ್ಳಿ ಇವ್ರಿಗೆ ಕೊಡಿ ಕ್ಯಾಟಗರಿ ಬಂದಾಗ ನೀವು ಅರ್ಥ ಮಾಡ್ತಾರೆ। ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ನನಗೆ ಕೆಲಸದಿ ಮೇಯರ್ ಮಾಡಿದ್ರೆ ಜನ ನಿಮ್ಮ ವಾರ್ಡಿಂದ ಅಭಿಮಾನಿಗಳು 30 ವರ್ಷ ಕಾರ್ಪೊರೇಟರ್ಗಳು ನನಗೆ ಸೈನ್ ಹಾಕಿದ್ರು। ಇನ್ನೊಮ್ಮ ಸೈಕೆ ಆಗಿರೋದು ನಾನೇನು ಸುಮ್ಮನೆ ಹೋಗಿ 5 ಸೀಟ್ 6 ಸೀಟ್ ತಾಂಡ ಓಟ್ ಹಾಕ್ಕೊಂಡಿಲ್ಲ। 35 ವರೆಗೆ 100 ಪಕ್ಷ ಸೇರಿ ಒತ್ತದೆ ಯಾಕೆ ಒಳ್ಳೆತನ ಪ್ರೀತಿತನ ಜನಪರ ನೀವು ಅರ್ಥ ಮಾಡ್ಕೊಳ್ಳಿ। ಏನೇ ಮಾಡಿದ್ರು ಜನಕ್ಕೆ ಸಹಾಯ ಮಾಡಿದ್ರು ಹೊರತು ನಾನೇನ್ ಮಾಡ್ಕೊಂಡಿಲ್ಲ। ನಿಮ್ಮ ಆಸ್ತಿ ಬೇಕಿಲ್ಲ, ನಿಮ್ ದುಡ್ಡು ಬೇಕಿಲ್ಲ, ನಿಮ್ ಋಣ ಓಟ್ ಹಾಕಿದ್ರೆ ಋಣ ತೀರ್ಸಿದ್ದೀನಿ। ನೀವು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಇನ್ಯಾರೇ ಬಂದ್ರು ಯೋಚನೆ ಮಾಡಿ ಸಹಾಯ ಮಾಡಬೇಕಂತೆ। ಒಂದು ಓಟು 28 ಯಾರಿಗೆ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡಿ ಓಟ್ ಹಾಕ್ಬೇಕಂತೆ। ಮಣೆಕ್ಕ ಬಂದಾಗ ಯೋಚನೆ ಮಾಡಿ ಓಟ್ ಹಾಕ್ಬೇಕಂತೆ। ಆ ತಾಯಿ ನಮ್ಮವ್ವ ನಾವು ಹೇಳಕ್ಕೆ ಓಟು ಇಂತ ಹಾಕ್ಸಕ ಅಂದ್ರೆ ಆಸೆ ಇದೆ। ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ವಾರ್ಡಿನ ಮತದಾರರು ಯಾವುದೇ ಅಭ್ಯರ್ಥಿಯಾಗಲಿ ಚಿಂತಿಸಿ ಮತ ನೀಡಿ ಎಂದು ರವೀಶ್ ಜಾಂಗೀರ್ ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು। ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು, ಪೋಷಕರು ಇಂಗ್ಲಿಷ್ ವ್ಯಾಮೋಹಕ್ಕೆ ಜೋತು ಬಿದ್ದಿದ್ದಾರೆ ಎಂದು ವಿದ್ಯಾನಗರದ ಮುಖಂಡರಾದ ರಂಗಮಣಿ ಕಾಮೇಶ್ ಅವರು ತಿಳಿಸಿದರು। ಒಳ್ಳೇದ್ ಮಾಡಬೇಕು, ಒಳ್ಳೇದ್ ಮಾಡಕ್ ಆಗಿದ್ರು ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು। ಯಾರಾದ್ರೂ ಏನಾದ್ರೂ ಅಭಿವೃದ್ಧಿ ಹೊಂದ್ತಾ ಇದಾರೆ ಅಂದ್ರೆ ಅವ್ರಿಗೆ ಸಹಕಾರ ಕೊಡೋಣ। ಎಲ್ಲಾದ್ರೂ ಶಾಲೆಗಳಲ್ಲಿ ಬಡ ಮಕ್ಕಳಿದ್ರೆ ಅವ್ರನ್ನ ಓದ್ಸೋದಕ್ಕೆ ಒಂದ್ ಸ್ವಲ್ಪ ಸಹಾಯ ಮಾಡೋ ಮನಸ್ಸನ್ನ ಹೊಂದ್ಕೊಳ್ಳೋಣ। ಯಾರಾದ್ರೂ ಬಡವರಿದ್ರೆ ಅವರಿಗೂ ಕೂಡ ನಮ್ ಕೈಲಾದ ಮಟ್ಟಿಗೆ ಸಹಾಯ ಮಾಡೋ ಅಂತ ಮನಸ್ಸನ್ನ ಹೊಂದ್ಕೊಳ್ಳೋಣ। ಎಲ್ಲಾರು ಅಷ್ಟೇ, ನಾವ್ ಏನು ಕೆಲಸ ಮಾಡ್ತೀವೋ ಅದು ನಮ್ಮನ್ನೇ ಕಾಯುತ್ತೆ। ನಮ್ಮ ಪುಣ್ಯ ಮಾಡಿದ್ರೆ ಪುಣ್ಯ ಕಾಯುತ್ತೆ, ಕರ್ಮ ಮಾಡಿದ್ರೆ ಕರ್ಮ ಈವಾಗ್ಲೇ ಕಾಯುತ್ತೆ ಅದು। ಅದಕ್ಕೆ ಯಾವಾಗ್ಲೂ ನಾವ್ ಏನ್ ಮಾಡ್ತೀವೋ ಅದನ್ನ ಒಳ್ಳೇದೇ ಮಾಡ್ಬೇಕು। ಯಾರಿಗಾದ್ರೂ ಆಗ್ಲಿ ಎಲ್ಲಾರನ್ನೂ ಒಳ್ಳೆ ರೀತಿಯಲ್ಲಿ ಮಾತಾಡ್ಸಿ, ಯಾವುದೇ ಕಾರಣಕ್ಕೂ ದುಡ್ಡು ಮುಖ್ಯ ಅಲ್ಲ, ಮನುಷ್ಯರು ಮಾತ್ರನೇ ಮುಖ್ಯ। ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದ್ರೆ ಮನುಷ್ಯ ಮಾತ್ರ, ಮನುಷ್ಯನೂ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಅನ್ಬೋದು, ಆದ್ರೆ ಇರೋ ತನಕನಾದ್ರೂ ಮನುಷ್ಯ ಪ್ರಾಮಾಣಿಕವಾಗಿ ಬದುಕಬೇಕು। ಯಾವಾಗ್ಲೂ ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿ ಬೆಳೆಸಿ। ಯುವ ಮುಖಂಡ ಓಬಳಿ ಶ್ರೀನಿವಾಸ್ ಮಾತನಾಡಿ, ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎನ್ ಬಿ ಪ್ರದೀಪ್, ಯುವ ಮುಖಂಡ ಓಬಳಿ ಶ್ರೀನಿವಾಸ್, ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎನ್ ಬಿ ಪ್ರದೀಪ್ ಕುಮಾರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನಾಧಿಕಾರಿ ಸುನೀತಾ ಪ್ರಭು, ಲಲಿತಾ ಹನುಮಂತರಾಯಪ್ಪ ಮತ್ತಿತರನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತಿ ಸಂರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನಟರಾಜ್ ರವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಇದೇ ತಿಂಗಳ 13ರಿಂದ 17ರವರೆಗೂ 33ನೇ ರಾಷ್ಟ್ರೀಯ ಅತಿ ಕಿರಿಯ ಬಾಲಕ ಬಾಲಕಿಯರ ಖೋಖೋ ಪಂದ್ಯಾವಳಿ ನಡೆಯಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು, ಜಿಲ್ಲಾ ಖೋಖೋ ಸಂಸ್ಥೆ ರಾಜ್ಯ ಖೋಖೋ ಸಂಸ್ಥೆ ಆಶ್ರಯದಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಈ ಟೂರ್ನಿಯಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತದ 70 ತಂಡಗಳು ಭಾಗವಹಿಸಲಿದ್ದು ಸುಮಾರು 1,000 ಕ್ರೀಡಾಪಟುಗಳು ಹಾಗೂ 500ಕ್ಕೂ ಹೆಚ್ಚು ಕ್ರೀಡಾಧಿಕಾರಿಗಳು ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ತಾರೀಕು ಬುಧವಾರ ಪ್ರಾರಂಭವಾಗಲಿರುವ ಮತ್ತು 17ಕ್ಕೆ ಭಾನುವಾರಕ್ಕೆ ಮುಗಿಯಲಿರುವ ರಾಷ್ಟ್ರೀಯ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಖೋಖೋ ಚಾಂಪಿಯನ್ಶಿಪ್ ಅನ್ನು ನಮ್ಮ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಮತ್ತು KKFI ಮತ್ತು KSKKA ಹಾಗೂ ತುಮಕೂರು ಜಿಲ್ಲಾ ಖೋಖೋ ಸಂಸ್ಥೆಯ ಸಹಯೋಗದಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ಪಂದ್ಯಾವಳಿಗೆ ಸುಮಾರು 36 ರಾಜ್ಯಗಳ 1,300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಬರ್ತಾಯಿದ್ದಾರೆ. 300ಕ್ಕೂ ಹೆಚ್ಚು
ಕ್ರೀಡಾಧಿಕಾರಿಗಳು ಬರ್ತಾ ಇದ್ದಾರೆ ಸುಮಾರು 175ಕ್ಕೂ ಹೆಚ್ಚು ಪಂದ್ಯಗಳು ನಡೆಯಲಿದ್ದಾವೆ ಇದು ಒಂದು ಇತಿಹಾಸವನ್ನು ಬರೆಯತಕ್ಕಂತ ಒಂದು ಪಂದ್ಯಾವಳಿಯಾಗಿ ನಮ್ಮ ಊರಲ್ಲಿ ನಡೆಯತಾ ಇದೆ ಮತ್ತೆ ರಾಜ್ಯದ ರಾಷ್ಟ್ರದ ಮತ್ತು ನಮ್ಮ ಜಿಲ್ಲೆಯ ಎಲ್ಲಾ ದಿಕ್ಕಿನಿಂದಲೂ ಜನನು ಬರ್ತಾ ಇದ್ದಾರೆ ದಿನಕ್ಕೆ ಸುಮಾರು ನಮ್ಮ ಅಂದಾಜು 25000ಕ್ಕೂ ಹೆಚ್ಚು ಬರ್ತಾ ಇದ್ದಾರೆ ಈ ಒಂದು ಕ್ರೀಡಾ ಪಂದ್ಯದಲ್ಲಿ ಭರತ್ ಅವಾರ್ಡ್ ಮತ್ತು ಇಳಾ ಅವಾರ್ಡ್ ಅನ್ನು ಉತ್ತಮ ಆಟಗಾರರ ಮತ್ತು ಉತ್ತಮ ಆಟಗಾರ್ತಿಗೆ ಕೊಡೋರಿದ್ದೀವಿ ಈ ಒಂದು ಕೊಕ್ಕೋ ಅಲೆ ಏನು ಈಗ ಎದ್ದಿದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪಂದ್ಯಾವಳಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತೆ ನಮ್ಮ ತಿಪ್ಟೂರಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಅಂತ ಒಂದು ರಾಷ್ಟ್ರಮಟ್ಟದ ಕ್ರೀಡೆ ಆಗ್ತಾದಿಂದ ಇದೊಂದು ನಮ್ಮ ಊರಿನ ಇತಿಹಾಸವಾಗಿ ಉಳಿಯುತ್ತೆ ಕ್ರೀಡಾಪಟುಗಳಿಗೆ ಉಚಿತ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ ಈ ಪಂದ್ಯಾವಳಿಗಳನ್ನು 10000 ಕ್ಕೂ ಹೆಚ್ಚು ಕ್ರೀಡಾಭಿಮಾನಿಗಳು ವೀಕ್ಷಿಸಲು ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ ಎಂದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಕೇವಲ ಆಚರಣೆಗಳಿಗಷ್ಟೇ ಸೀಮಿತವಾಗದೆ ಅರ್ಥಪೂರ್ಣ ರಾಜ್ಯೋತ್ಸವಗಳಾಗಬೇಕು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರಿನಲ್ಲಿ ಹೇಳಿದರು ನಗರದ ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ಶ್ರೀ ಗೌರಿ ಕನ್ನಡ ಕಲಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ಸಾಧಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಧಕರನ್ನ ಸನ್ಮಾನಿಸಿ ಮಾತನಾಡಿದರು ರಾಜ್ಯೋತ್ಸವಗಳು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಷ್ಟೇ ಸೀಮಿತಗೊಳಿಸದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರನ್ನ ಗುರುತಿಸಿ ಅವರನ್ನ ಸನ್ಮಾನಿಸುವ ಮೂಲಕ ಮತ್ತೊಬ್ಬರಿಗೆ ಪ್ರೇರಣೆ ಮಾಡುವಂತಹ ಈ ಸತ್ಕಾರ್ಯ ನಿಜಕ್ಕೂ ಅರ್ಥಪೂರ್ಣ ಹಾಗೂ ಅಭಿನಂದನೀಯವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಏರ್ಪಡಿಸಿ ನಿರ್ವಹಿಸಿರ್ತಕ್ಕಂಥ ಶ್ರೀ ಗೌರಿ ಕನ್ನಡ ಕಲಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರವೀಂದ್ರನಾಥ್ ಅವರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಸಂಗೀತ ಪ್ರಿಯರೇ ಮತ್ತು ಪತ್ರಕರ್ತ ಮಿತ್ರರು ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಒಂದು ತಿಂಗಳಿಂದ ನಡ್ಕೊಂಬಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಕೂಡ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮ ಬಹಳಂತ ಒಳ್ಳೊಳ್ಳೆ ಗುಣಮಟ್ಟದ ಆಡಿಯನ್ಸ್ ಇವ್ರಿಗೆ ಬಂದು ಕೂತಿದೆ ಅಂತ ಕಾಣ್ತದೆ ಯಾಕೆಂದರೆ ಪ್ರತಿಯೊಂದು ಹಾಡಿಗೂ ಕೂಡ ಸ್ಪಂದನೆ ಕೊಟ್ಟು ಈ ಸಂಗೀತ ಕಾರ್ಯಕ್ರಮದಲ್ಲಿ ಬೆರೆತು ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಇವತ್ತಿನ ಸಂಗೀತ ಮುಖಂಡ ಆರ್ ಅಶೋಕ್ ಕುಮಾರ್ ಮಾತನಾಡಿ ಶ್ರೀ ಗೌರಿ ಕನ್ನಡ ಕಲಾ ಸಂಘ ನಿರಂತರವಾಗಿ ಕನ್ನಡ ಸೇವೆಯನ್ನ ಮಾಡಿಕೊಂಡು ಬರುವುದರ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದೆ ಅರ್ಥಪೂರ್ಣ ಕನ್ನಡ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರುವ ಮೂಲಕ ಕನ್ನಡತನವನ್ನ ಎತ್ತಿ ಹಿಡಿಯುತ್ತದೆ ಅಂತ ತಿಳಿಸಿದರು ನಮ್ಮ ನೆಚ್ಚಿನ ಗುರುಗಳಾದಂತಹ ರಾಮಾಂಜನೇಯರವರೇ ಹಾಗೂ ಮಹಾಪೋಷಕರು ಜಿಎನ್ಆರ್ ಸಂಸ್ಥೆಯ ಸಂಸ್ಥಾಪಕರು ರವಿ ಏನು ಮಾಡಿದ್ರು ಅದು ವಿಭಿನ್ನವಾಗಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವನು ಕಳೆದ 3 ದಶಕಗಳಿಂದ ಕನ್ನಡದ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾನೆ ನಿಜ ಹೇಳಬೇಕು ಅಂದರೆ ಕನ್ನಡ ರಾಜ್ಯೋತ್ಸವಗಳನ್ನ ಮಾಡೋದಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದು ಅಂತ ಹೇಳಿದ್ರೆ ರವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮಗಿನ್ನ ಚಿಕ್ಕವನು ವಯಸ್ಸಲ್ಲಿ ಆದರೂ ಕೂಡ ನಾವೆಲ್ಲ ಒಂದು ಕಡೆ ಸೇರ್ತಿದ್ವಿ ಸಂಜೆ ಇವತ್ತಿನಲ್ಲಿ ಅಂಥ ಟೈಮಲ್ಲಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಣ್ಣ ರಾಜ್ಯೋತ್ಸವಗಳನ್ನು ಮಾಡಬೇಕು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂಥೇಳಿ ನಮ್ಮನ್ನೆಲ್ಲ ಉರಿದುಂಬಿಸಿ ಇವತ್ತಿನ ದಿವಸ ನಮ್ಮನ್ನು ಕೂಡ ಕನ್ನಡ ಪ್ರೇಮಿಗಳನ್ನಾಗಿ ಮಾಡಿದ್ದು ರವಿ ಅಂದರೆ ತಪ್ಪಾಗಲ್ಲ ಇವತ್ತು ಸಮಾನ ಮನಸ್ಕರು ಸೇರಿ ರವಿಯ ನೇತೃತ್ವದಲ್ಲಿ ಈ ಒಂದು ಗೌರಿ ಕನ್ನಡ ಕಲಾ ಸಂಘವನ್ನು ಸ್ಥಾಪನೆ ಮಾಡಿ 10 ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡ್ಕೊಂಡ್ಬಂದಿದ್ದೀವಿ ಇನ್ನು ಕಾರ್ಯಕ್ರಮದಲ್ಲಿ ಸಾಹಿತ್ಯ ಕ್ಷೇತ್ರದ ಆರ್ ವೀರಣ್ಣ ನಿವೃತ್ತ ಸೈನಿಕರಾದ ಸುಬೇದಾರ್ ಮೇಜರ್ ಅಶ್ವಥ್ ನಾರಾಯಣಪ್ಪ ಹವಾಲ್ದಾರ್ ಶ್ರೀ ಶ್ರೀನಿವಾಸ್ ರೆಡ್ಡಿ ಸಹಕಾರಿ ಕ್ಷೇತ್ರದ ಮರಳೂರು ಹನುಮಂತರೆಡ್ಡಿ ಪ್ರೌಢಶಾಲಾ ಶಿಕ್ಷಕರಾದ ಇಸಾಪುಲ ಇತರರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಚಿಕ್ಕಮಗಳೂರಿನಲ್ಲಿ ನಡೆದ ವಕೀಲರ ಮೇಲೆ ಹಲ್ಲೆಯನ್ನು ಖಂಡಿಸಿ ಅಥಣಿ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಿದರು ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಚಿಕ್ಕಮಗಳೂರಿನಲ್ಲಿ ನಡೆದ ವಕೀಲರ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ ನಡೆಸಿದರು ಅಥಣಿ ಶಿವಯೋಗಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪೊಲೀಸರ ವಿರುದ್ಧ ಘೋಷಣೆ ಕೂಗಿದರು ಈ ಕೂಡಲೇ ಹಲ್ಲೆ ಮಾಡಿದ ಪೊಲೀಸರನ್ನ ವೃತ್ತಿಯಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು ಧಿಕ್ಕಾರ 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 ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಧಿಕ್ಕಾರ ಧಿಕ್ಕಾರ
ನಾಲ್ಕು ದಿನಗಳ ಹಿಂದೆ ಚಿಕ್ಕಮಗಳೂರು ಪೊಲೀಸರು ಒಬ್ಬ ಯುವ ನ್ಯಾಯವಾದಿಗಳನ್ನ ಕೇವಲ ಹೆಲ್ಮೆಟ್ ಧರಿಸದ ಕಾರಣ ಅವರನ್ನ ಮನಬಂದಂತೆ ಥಳಿಸಿ ಅವರಿಗೆ ಅನೇಕ ಗಾಯಗಳನ್ನ ಮಾಡಿದಲ್ಲದೆ ಅವರನ್ನ ಮರಣಾಂತಿಕವಾಗಿ ಗುರಿಪಡಿಸುವ ಒಂದು ಹುನ್ನಾರ ಮಾಡಿದ ನಿಮಿತ್ತವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರ ತೆಲಂಗಾಣದಲ್ಲಿ ಬಹುಮತದೊಂದಿಗೆ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸಿಎಂ ಅಭ್ಯರ್ಥಿ ಆಯ್ಕೆಯ ವಿಚಾರ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಹಿಸಲಾಗಿದೆ. ಒಬ್ಬರು ಮುಖ್ಯಮಂತ್ರಿಯಾಗಿ ಇಬ್ಬರು ಉಪಮುಖ್ಯಮಂತ್ರಿಗಳೊಂದಿಗೆ ಸರ್ಕಾರವನ್ನು ರೂಪಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಡಿಸೆಂಬರ್ 6 ಅಥವಾ 9ರಂದು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇಂದು ಬೆಳಗ್ಗೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚಿಸಿದ ಅಭ್ಯರ್ಥಿಯು ಸಿಎಂ ಆಗಿ ನೇಮಕವಾಗಲಿದ್ದು, ಡಿಸೆಂಬರ್ 6 ಅಥವಾ 9ರಂದು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಗೌರಿಬಿದನೂರು ನಗರದಲ್ಲಿ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರ ನೂತನ ಕಟ್ಟಡವನ್ನು ಶಾಸಕ ಪುಟ್ಟಸ್ವಾಮಿಗೌಡ ಲೋಕಾರ್ಪಣೆ ಮಾಡಿದರು. ನೂತನ ಕಟ್ಟಡ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ಮುಖಂಡ ಎನ್ಎಂ ರವಿ ನಾರಾಯಣ ರೆಡ್ಡಿ, ಧ್ಯಾನ ಮತ್ತು ಯೋಗ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವ ಬಳುವಳಿಯಾಗಿದ್ದು, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ. ಧ್ಯಾನದ ಬಗ್ಗೆ ಗ್ರಾಮೀಣ ಭಾಗಗಳಲ್ಲಿ ಅರಿವು ಮೂಡಿಸುವ ಅವಶ್ಯಕತೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಹೋಬಳಿ ಮಟ್ಟದಲ್ಲಿ ಧ್ಯಾನದ ತರಗತಿಗಳನ್ನು ಆರಂಭಿಸುವ ಮೂಲಕ ಧ್ಯಾನದ ಮಹತ್ವವನ್ನು ತಿಳಿಸುವಂತೆ ಕೋರಿದರು. ಸ್ವಲ್ಪ ಹೊತ್ತಿಗೆ ಅಟೆಂಡರ್ ಬಂದ, ರವಿನಾರಾಯಣ ರೆಡ್ಡಿ ಅವ್ರನ್ನ ಬಿ ಎನ್ ಜಿ ಅವ್ರು ಕರೀತಾ ಇದ್ದಾರೆ. ನಾನೇನು ಕಬಡ್ಡಿ ಮ್ಯಾಚ್ ಏನು ಅರೇಂಜ್ ಮಾಡೋಕ್ಕೆ ಕರೀತಾ ಇದ್ದಾರೆ ಅಂತ ಅವರಿಗೆ ನಮಸ್ಕಾರ ಸರ್ ಅಂದೆ. ಅವ್ರು ಮಾತಾಡಲಿಲ್ಲ, ಏನಿಲ್ಲ, ಬೇಡ ಅಂತ ಕೆನ್ನೆಗೆ ಒಂದು ಕೊಟ್ಟರು. ಎರಡು ಕಣ್ಣಲ್ಲಿನೂ ನೀರು ಕಿತ್ಕೊಂಡು ಬರೋಂಗೆ ಹೊಡೆದು, ನಾನು ಹೊಡೆದಿದ್ದು ಯಾಕೆ ಅಂತ ಅರ್ಥ ಆಯ್ತೇನಪ್ಪ ಅಂದರು. ಆಯಿತು ಸರ್ ಅಂದೆ. ಯಾವಂಗೆ ಹೇಳ್ಬೇಡ, ಮಕ ತೊಳ್ಕೊಂಡು ಹೋಗೋದು ಜಾಯಪ್ಪ ಹೇಳಿದ್ರೆ ಸಾಕು, ಹೊಡೆದಿಲ್ಲ ಇವ್ರಿಗೆ ಅಂತ ಬಂದೆ. ಯಾಕೆ ಹೇಳ್ತೀನಿ ಅಂದರೆ, ಅವ್ರು ಯೋಗ ಮಾಡಿ ಮಾಡಿ ಅಷ್ಟು ದೂರದಲ್ಲಿ ಹೋಗ್ತಾ ಇದ್ದಾರೆ, ನಾವು ಇಲ್ಲಿ ಪಿಸುಬಿಟ್ಟಿದ್ದೀವಿ. ಈ ಮಾತು ಅವ್ರಿಗೆ ಕೇಳಿಸಿದೆ, ಅದು ಅಲ್ಲದೆ ರವಿನಾರಾಯಣ ರೆಡ್ಡಿದೇ ವಾಯ್ಸ್ ಅಂತ ಅವ್ರಿಗೆ ಗೊತ್ತಾಗಬೇಕಂದ್ರೆ ಯೋಗದ ಮಹತ್ವ ಏನು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಈ ಧ್ಯಾನ ನನಗೆ ಅದೇ ಬಿ ಎನ್ ಗುರುಮೂರ್ತಿ ಅವರು ಗುರುಗಳಾಗಿದ್ದರಿಂದ ಅವ್ರ ಯೋಗದಲ್ಲಿ ನಾನು ಆವತ್ತಿಂದ ಬೆಳಿಗ್ಗೆ 4:00 ಎದ್ದೇಳೋದು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಜಿಎಸ್ ಪದ್ಮಾವತಮ್ಮ, ಸಪ್ತಗಿರಿ ಡಿಎಡಿ, ಪಿರಮಿಡ್ ಮಾಸ್ಟರ್ ಬ್ರಹ್ಮಶ್ರೀ ಪ್ರೇಮಾನಾಥ್, ಶ್ರೀನಿವಾಸ್ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.